ಶಿಕ್ಷಕಿಯೊಬ್ಬರು ಹಿಜಬ್ಬನ್ನು ಧರಿಸಿ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬೋದಕ್ಕೆ ಅಂತ ಬಟ್ ಅವ್ರನ್ನ ಪೊಲೀಸರು ಮತ್ತು ಪ್ರಾಂಶುಪಾಲರು ಒಳಕ್ಕೆ ಬರೆದಿದ್ದಂಗೆ ತಡೆದು ಅವ್ರನ್ನ ಕಳಿಸಿದ್ದಾರೆ ನೋಡಿ ಇದೇ ಕಿರಿಕಿರಿ ಅನ್ನೋದು ಇದೇ ಕಿರಿಕ್ ಅನ್ನೋದು ಸುಮ್ಮನೆ ಇವರು ಅಲ್ಲಿ ಹೋಗದೇ ಇದ್ದಿದ್ರೆ ಏನಾಗ್ತಾ ಇತ್ತು ಸುಮ್ಮನೆ ಪ್ರವೋಕ್ ಮಾಡುವಂತಹ ಕೆಲಸಗಳಿಗೆ ಇವ್ರು ಯಾಕೆ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ ಬಿಟ್ಟಿಲ್ಲ ಅವ್ರನ್ನ ಅದು ಬೇರೆ ವಿಚಾರ ಪ್ರಿನ್ಸಿಪಲ್ ಕೂಡ ಹೇಳಿ ಕಳಿಸಿದ್ದಾರೆ ಇವ್ರನ್ನೇನು ಎಕ್ಸಾಮ್ ಡ್ಯೂಟಿಗೆ ಅಂತ ತೊಗೊಂಡಿಲ್ಲ ಎಕ್ಸಾಮ್ ಡ್ಯೂಟಿಗೆ ಅಂತ ಬಂದಿರೋದಲ್ಲ ಇವರು ಅಲ್ಲಿ ವಿದ್ಯಾ ಇವ್ರ ಸ್ಟೂಡೆಂಟ್ಸ್ ಇರಬಹುದು ಎಕ್ಸಾಮ್ ಸೆಂಟ್ರಿಗೆ ಇವರು ಪಾಠ ಹೇಳ್ಕೊಟ್ಟು ಸ್ಟೂಡೆಂಟ್ಸ್ ಬಂದಿರ್ಬೋದು ಅವ್ರಿಗೆ ಧೈರ್ಯ ತುಂಬೋದಕ್ಕಿಂತ ಎಕ್ಸಾಮ್ ಸೆಂಟ್ರಿಗೇನೋ ಅವ್ರು ಬಂದಂಗೆ ಕಾಣಿಸ್ತಾ ಇದೆ ಬಟ್ ಪೊಲೀಸರು ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಮತ್ತು ಪ್ರಿನ್ಸಿಪಲ್ ಕೂಡ ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ ಈ ಥರದ ಕಿರಿಕಿರಿಗಳು ಆಗಬಾರ್ದು ಅಷ್ಟೇ ದಯವಿಟ್ಟು ಸ್ವಲ್ಪ ಈಗ ಆ ಮಕ್ಕಳು ಏನೋ ಒಂದು ತಲಿನಲ್ಲಿ ಎಕ್ಸಾಮ್ಗೆ ಅಂತ ರೆಡಿಯಾಗಿ ಬಂದಿರ್ತಾರೆ ಈಗ ಅವ್ರ ಮೈಂಡೆಲ್ಲ ಡಿಸ್ಟರ್ಬ್ ಮಾಡೋದು ಯಾಕೆ ಇವರು ಇವರಿಂದಾಗಿ ಎಲ್ರಿಗೂ ಡಿಸ್ಟರ್ಬ್ ಇವರು ಧೈರ್ಯ ತುಂಬೋದ್ರ ಬದಲು ಆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಸುಮ್ಮನೆ ಗೊಂದಲ ತುಂಬ್ತಾರೆ ಅಂತ ಅಂಥ ಕೆಲಸಕ್ಕೆ ಹೋಗಬೇಡಿ ದಯವಿಟ್ಟು ಈ ಕಿರಿಕಿರಿ ಮಾಡಬೇಡಿ ಅಥವಾ ನಾವು ಈ ಥರ ಮಾಡಿದ್ರೇ ನಾವು ಫೇಮಸ್ ಆಗ್ತೀವಿ ಅಂತ ಅಂದ್ಕೊಂಡಿದಾರ ಗೊತ್ತಿಲ್ಲ ಓ ಈ ಥರ ಮಾಡಿಬಿಟ್ರೇ ಎಲ್ಲ ಕಡೆ ನಾವು ನಮ್ಮ ಹೆಸರು ಎಲ್ಲ ಕಡೆ ಬಂದ್ಬಿಡುತ್ತೆ ಅಂತ ಅದು ಗೊತ್ತಿಲ್ಲ ಆ ಥರ ಮಾಡೋ ಹಾಗಿಲ್ಲ ದಯವಿಟ್ಟು ಯಾರೂ ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ ಇದು ಮಕ್ಕಳ ಭವಿಷ್ಯದ ವಿಚಾರ ಯಾರು ಅವರ ಭವಿಷ್ಯದಲ್ಲಿ ಆಟ ಆಡಬೇಡಿ ದಯವಿಟ್ಟು ಇಲ್ಲಿ ತನಕ ಆಗಿರೋದೇ ಸಾಕು ಈ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಹಿಜಬ್ದು ಗಲಾಟೆ ಶುರುವಾದಾಗಿಂದ ಪಾಪ ಅವರು ಶಾಂತವಾಗಿ ಅವರು ಇರಕಾಗ್ತಾ ಇಲ್ಲ ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಂಡು ನನ್ನ ಕೊಲ್ಲಿಗೆ ನವೀನ್ ಪ್ರದೇಸಿ ಅವರಿಂದ ನವೀನ್ ಬಳ್ಳಾರಿನಲ್ಲಿ ಹೇಗಿದೆ ಪರಿಸ್ಥಿತಿ ಈಗೇನಾದರೂ ಯಾರಾದರೂ ಆ ಥರ ಕಿರಿಕಿಯರು ಮಾಡಿದಾರಾ ಈ ಹಿಜಬ್ ಹಾಕ್ಕೊಂಡೇ ಎಕ್ಸಾಮ್ ಬರಿತೀವಿ ಅಂತ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗ್ತಾ ಇದೆಯಾ ಅರವಿಂದ್ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಎಡೆ ಮಾಡಿಕೊಡದ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಿರುವಂತದ್ದು ಪರೀಕ್ಷಾ ಕೊಠಡಿಗೆ ಎಂಟ್ರಿ ಆಗುವ ಮುಂಚೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರನ್ನ ಚೆಕ್ ಮಾಡಿ ಅವರ ಹಿಜಾಬನ್ನ ತಗಸಿ ಪರೀಕ್ಷೆಗೆ ಒಳಗಡೆ ಬಿಡುತ್ತಿರುವಂತದ್ದು ಬಹುಮುಖ್ಯವಾಗಿ ಅವರ ಪಾಲಕರು ಯಾರಿದ್ದಾರೆ ಅವರ ಯಾರು ಯಾರೊಬ್ಬ ಪಾಲಕರನ್ನು ಕೂಡ ಕಾಲೇಜ್ ನ ಆವರಣದಲ್ಲಿ ಬಿಡ್ತಾ ಇಲ್ಲ ಎಲ್ಲ ಗೇಟ್ ಇಂದ ಆಚೆ ನಿಲ್ಲಿಸಿ ಆ ಒಂದು ವಿದ್ಯಾರ್ಥಿಗಳನ್ನ ಮಾತ್ರ ಒಳಗಡೆ ಕಳಿಸುವಂತ ಕಳಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು ನಂತರ ಯಾವೆಲ್ಲ ವಿದ್ಯಾರ್ಥಿಗಳು ಹಿಜಾಬನ್ನ ಹಾಕೊಂಡು ಪರೀಕ್ಷೆಗೆ ಬಂದಿದ್ದಾರೆ ಅಂತವರಿಗೆ ಪ್ರತ್ಯೇಕವಾದಂತಹ ಕೊಠಡಿಯನ್ನ ಮಾಡಿ ಅವರೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಗುರುತುಪಡಿಸಿದಂತಹ ಕೊಠಡಿಯಲ್ಲೇ ಹಿಜಾಬನ್ನ ತೆಗೆದು ಪರೀಕ್ಷಾ ಕೊಠಡಿಗೆ ಹಾಜರಾಗೋದಕ್ಕೆ ಸಂಪೂರ್ಣವಾದ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಸಂಪೂರ್ಣವಾದ ಜವಾಬ್ದಾರಿ ಹೊತ್ಕೊಂಡು ನವೀನ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ